ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪಾರಂಪಳ್ಳಿ ಸುರೇಂದ್ರ ಉಪಾಧ್ಯಾಯ ಅಂತ. ಈಗ ನಿಮಗೆ ಮುದ್ರಾ ಪ್ರಾಮುಖ್ಯತೆಗಳ ಬಗ್ಗೆ ತಿಳಿಸಲಿಕ್ಕಿದ್ದೇನೆ. ಮೊತ್ತ ಮೊದಲಿಗೆ ನಾವು ಪಂಚತತ್ವಗಳು ಹಾಗೂ ಪಂಚ ಬೆರಳುಗಳ ಸಂಬಂಧಗಳನ್ನು ತಿಳಿಯೋಣ. ಅಂಗುಷ್ಟ ಅಗ್ನಿತತ್ವ, ಹೆಬ್ಬೆಟ್ಟು, ತರ್ಜನಿ ವಾಯುತತ್ವ, ತೋರುಬೆರಳು, ಮಧ್ಯಮ ಆಕಾಶ ತತ್ವ, ಇದಕ್ಕೆ ಶನಿ ಬೆರಳು ಅಂತ ಕರೀತಾರೆ, ಅನಾಮಿಕ ಇದು ಉಂಗ್ರ ಬೆರಳು ಅಂತ ಕರಿತಾ ಇದ್ದಾರೆ, ಇದು ಪೃಥ್ವಿ ತತ್ವವನ್ನ ನಿರೂಪಿಸುತ್ತೆ, ಕನಿಷ್ಠಿಕ ಕಿರುಬೆರಳು ಇದನ್ನ ಜಲತತ್ವಕ್ಕೆ ಹೋಲಿಸ್ತಾರೆ. ಈಗ ಮೊತ್ತ ಮೊದಲಿಗೆ ಜ್ಞಾನ ಮುದ್ರೆ. ಈ ಮುದ್ರೆಗೆ ಸಮಯದ ಬಂಧನವಿಲ್ಲ, ಎಷ್ಟೊತ್ತು ಬೇಕಾದ್ರೂ ನೀವು ಮಾಡಬಹುದು. ಏಕಾಗ್ರಚಿತ್ತತೆ ಬೇಕಂದರೆ ಜ್ಞಾನ ಮುದ್ರೆಯಲ್ಲಿ ಕೂತ್ಕೊಡಿ. ನಿಮಗೆ ಮೆಡಿಟೇಷನ್ ಅಂತಿರಲ್ಲ, ಯಾವ ದೇವಿ ಅಥವಾ ದೇವರನ್ನ ನೀವು ಧ್ಯಾನ ಮಾಡಬೇಕೋ ಆವಾಗ ಈ ಮುದ್ರೆ ಉಪಯುಕ್ತವಾಗಿರ್ತದೆ. ಇದರ ಪರಿಣಾಮ ಏನು? ಈ ಹೆಬ್ಬೆಟ್ಟಿನ ತುದಿಯಲ್ಲಿ ಪಿಟ್ಯೂಟರಿ ಗ್ರಂಥಿ ಅಥವಾ ಗ್ಲ್ಯಾಂಡ್ ಹಾಗೂ ಪೀನಿಯಲ್ ಗ್ಲ್ಯಾಂಡ್ ಇರ್ತದೆ. ಅದನ್ನ ನೀವು ಸ್ವಲ್ಪ ಒತ್ತಿದರೆ ಏನಾಗ್ತದೆ, ಅದು ಆಕ್ಟಿವೇಟ್ ಆಗ್ತದೆ. ಅದು ಆಕ್ಟಿವೇಟ್ ಆದಾಗ ಏನು ಪರಿಣಾಮ ಬೀಳುತ್ತದೆ ನಿಮ್ಮ ಮನಸ್ಸಿನಲ್ಲಿ ಅಂತ ತಿಳಿಯೋಣ. ನಿಮ್ಮಲ್ಲಿ ಏಕಾಗ್ರತೆ ಜಾಸ್ತಿ ಆಗ್ತದೆ, ಅಧ್ಯಯನಶೀಲತೆ ಇನ್ನಷ್ಟು ಜಾಸ್ತಿ, ಸ್ಮರಣ ಶಕ್ತಿ ಹೆಚ್ಚುತ್ತದೆ. ಇದು ವಿದ್ಯಾರ್ಥಿಗಳಿಗಂತೂ ವರದಾನದ ಮುದ್ರೆ. ಮಾನವನ ದುರ್ಬಲತೆಗಳಾದ ಕೋಪ, ಉನ್ಮಾದ, ಹುಚ್ಚುತನ, ರೇಗುವಿಕೆ, ಚಂಚಲತೆ ಇತ್ಯಾದಿ ಋಣಾತ್ಮಕ ಗುಣಗಳು ಮಂಗಮಾಯವಾಗ್ತದೆ. ತಲೆನೋವು, ನಿದ್ರಾಹೀನತೆ ದೂರವಾಗ್ತದೆ. ಕಳ್ಳತನ, ದುಶ್ಚಟ, ಸುಳ್ಳು ಹೇಳುವುದು ಇಲ್ಲವಾಗ್ತದೆ. ಮಾದಕ ಪದಾರ್ಥಗಳ ಸೇವನೆಯನ್ನು ನಿಯಂತ್ರಿಸುತ್ತದೆ. ಇದನ್ನ ಮಾಡುವ ವಿಧಾನ ಹೇಗೆ ಅಂತ ತಿಳಿಯೋಣ. ಈ ಹೆಬ್ಬೆಟ್ಟನ್ನ ತುದಿ, ಹೆಬ್ಬೆಟ್ಟಿನ ತುದಿಯನ್ನ ಹೀಗೆ ಹಿಡ್ಕೊಳ್ಳಿ, ಸುಮ್ಮನೆ ಅದನ್ನ ಮುಟ್ಟಿದ್ರೆ ಸಾಕು, ಟಚ್ ಮಾಡಿದ್ರೆ ಸಾಕು, ನಿಮಗೆ ಅರ್ಥ ಆಗ್ತದೆ. ಎರಡೂ ಕೈಯಲ್ಲಿ ಹೀಗೆ ಹಿಡ್ಕೊಂಡು ಮತ್ತೆ ಮೂರು ಬೆರಳನ್ನ ಸ್ಟ್ರೈಟ್ ಹಿಡ್ಕೊಂಡು ಹೇಗೆ ಬೇಕಾದ್ರೆ ಇಟ್ಕೊಳ್ಳಿ, ತೊಡೆ ಮೇಲೆ ಇಟ್ಕೊಳ್ಳಿ ಹೀಗೆ. ಆವಾಗ ಇದಕ್ಕೊಂದು ಮಂತ್ರ ಇದೆ. ಏನು? ಧ್ಯಾನ ಮುದ್ರೆಯಲ್ಲಿ ನೀವು ಯಾವ ಮಂತ್ರವನ್ನು ಹೇಳಬಹುದು, ದೇವಿಯ ಆರಾಧನೆಯ ಮಂತ್ರ ಅಥವಾ ಗಣೇಶನ ಮಂತ್ರ? ಏನಂತ, ಓಂ ಗಂ ಗಣಪತೇ ನಮಃ, ಓಂ ಗಂ ಗಣಪತೇ ನಮಃ ಕಣ್ಣು ಮುಚ್ಕೊಂಡು ಹೇಳಿ. ಅಥವಾ ವಾಕಿಂಗ್ ಮಾಡುವಾಗಲೂ ಇದನ್ನು ಹೇಳ್ಬೋದು ನೀವು, ಓಂ ಗಂ ಗಣಪತೇ ನಮಃ, ಓಂ ಗಂ ಗಣಪತೇ ನಮಃ ಅಂತ. ಅದೇ ರೀತಿ ಇನ್ನೊಂದು ಮಂತ್ರ ಏನಂದ್ರೆ, ವಲ್ಲಭಂ ಗಜಾನನಂ ಏಕದಂತಂ, ವಲ್ಲಭಂ ಗಜಾನನಂ ಏಕದಂತಂ. ಇಷ್ಟನ್ನು ಹೇಳಿ ಹೋಗ್ತಾ ಇರಿ. ಒಂದು ಎರಡು ರೌಂಡ್, 5 ಅಥವಾ 10 ನಿಮಿಷ, ನಾನು ಹೇಳಿದ್ದೇನೆ, ಸಮಯಕ್ಕೆ ಇದಕ್ಕೆ ಕಟ್ಟುನಿಟ್ಟೇನಿಲ್ಲ, ಎಷ್ಟು ಬೇಕಾದ್ರೂ ಮಾಡಬಹುದು. ಆದರೆ ನೀವು ಒಂದು ಚಟ್ಟಾಮುಟ್ಟ ಅಂದ್ರೆ ಪದ್ಮಾಸನದಲ್ಲಿ ಕುಳಿತುಕೊಳ್ಬಹುದು, ಚಟಾಮುಟದಲ್ಲಿ ಕುಳಿತುಕೊಳ್ಬಹುದು. ಆವಾಗ ಪ್ರಾಣಾಯಾಮ ಎಲ್ಲಾ ಮಾಡಿದ ನಂತರ ನೀವು ಒಂದು ರೀತಿಯಲ್ಲಿ ಧ್ಯಾನ ಮಾಡಬೇಕಂತಿದ್ರೆ ಈ ಧ್ಯಾನ ಮುದ್ರೆ, ಜ್ಞಾನ ಮುದ್ರೆಯನ್ನ ಹಾಕಿಕೊಂಡು ನೀವು ದೇವರ ಸ್ಮರಣೆಯನ್ನ ಮಾಡ್ತಾ ಕೂತ್ಕೊಳ್ಳಿ. ದೇವರ ಸ್ಮರಣೆ ಅಂದ್ರೆ ಗಟ್ಟಿಯಾಗಿ ಹೇಳಬೇಕಂತಿಲ್ಲ, ಮನಸ್ಸಿನಲ್ಲಿ ಹೇಳ್ಕೊಳ್ಬಹುದು. ಆವಾಗ ಇನ್ನೂ ಒಂದು ವಿಚಾರವನ್ನು ಹೇಳ್ತೇನೆ ನಿಮಗೆ, ಮೂಲಾಧಾರ ಚಕ್ರವನ್ನ ಕಂಟ್ರೋಲ್ ಮಾಡುವುದೇ ಗಣೇಶ. ನೀವು ಮೂಲಾಧಾರ ಚಕ್ರವನ್ನ ನೆನಪಿನಲ್ಲಿಟ್ಕೊಳ್ಳಿ, ಎಲ್ಲಿ ನಿಮ್ಮ ಸ್ಪೈನಲ್ ಕಾರ್ಡಿನ ಕೊನೆಯ ಗಟ್ಟಿಯಾಗಿದೆ ಕೆಳಗಡೆ ಇರ್ತದೆ ಗಟ್ಟಿ, ಅದನ್ನು ಮುಟ್ಟಿ ಗಟ್ಟಿ ಗೊತ್ತಾಗ್ತದೆ, ಅದೇ ಮೂಲಾಧಾರ ಚಕ್ರ. ಮೂಲಾಧಾರ ಚಕ್ರದಿಂದ ಅದನ್ನ ಗಣೇಶ ಅಲ್ಲಿ ಕೂತಿದ್ದಾನೆ ಅಂತ ಹೇಳಿಸ್ಕೊಂಡು ಆವಾಗ ಬ್ರೀದ್ ಇನ್ ಬ್ರೀದ್ ಔಟ್. ಬ್ರೀದ್ ಇನ್ ಅಂದ್ರೆ ಏನು, ಉಸಿರನ್ನು ತೆಗೆದುಕೊಳ್ಬೇಕು. ಹೇಗೆ ತೆಗೆದುಕೊಳ್ಬೇಕು? ಉಸಿರು ನೀವು ಮೂಗಿನಲ್ಲಿ ಆಡ್ತಾ ಇರ್ತೀರ, ಆದ್ರೆ ಭಾವನೆ ಮಾತ್ರ ನಿಮ್ಮದು ಮೂಲಾಧಾರದಿಂದ ಮೇಲ್ಗಡೆ ಹೋಗ್ತದೆ.